అంటే మనందరి నెగ్లిజెన్స్ వల్ల ఇంత ఫాస్ట్ గా స్ప్రెడ్ అయిందా? వై ఆర్ దీస్ పీపుల్ నాట్ ఏబుల్ టు కంట్రోల్ దిస్? ಹೇ ಹೌದು, ಇಷ್ಟು ದಿನ ಮನೇಲಿ ಏನ್ ಮಾಡ್ತಿದ್ದೆ, ಬೋರ್ ಆಗ್ಲಿಲ್ವಾ? ಇಲ್ಲ ಕಣೆ, ಅನ್ನಿ ಲ್ಯಾಂಗ್ವೇಜಸ್ ನಾನು ಫ್ಯಾನ್ಸ್ ಕಾವಲಿ ಕದಾ, ಅದಕ್ಕೆ ಟಿಕ್ಟಾಕ್ ಚೇಸ್ತಿನ ಬಿಕಮ್ ಫೇಮಸ್. ಇದೊಂದು ಬಾಕಿ ಮರೈತೆ, ಈ ಕಣ್ಣನ್ನ ನಾನೇನೇ ನೋಡ್ಬೇಕೋ ಇನ್ನು. ಲಾಕ್ ಡೌನ್ ಆದಕ್ಕಿಂತ ಇಂಜಿನಿಯರಿಂಗ್ ಯಾಕೆ ಕಲ್ತು ತಗೊಂಡ ಅನ್ಸ್ಬಿಟ್ಟಿದೆ, ಅಷ್ಟು ಬೇಜಾರಾಗ್ಬಿಟ್ಟಿದೆ. ವೈ ಬ್ರೋ, ವಾಟ್ ಹ್ಯಾಪನ್ಡ್? ಎಷ್ಟು ಪ್ರಾಬ್ಲಮ್ ಗೊತ್ತಾ, ಬೆಳಗ್ಗೆಯಿಂದ ಫೋನ್ ಲ್ಯಾಪ್ಟಾಪ್ ನೋಡಿ ನೋಡಿ ಸ್ಟ್ರೆಸ್ ಆಗ್ತಾ ಇಲ್ಲ, ಕೆಟ್ಟೋಗ್ಬಿಟ್ಟಿದೆ. ಬ್ರೋ, ನೀವು ಪೆನ್ಸಿಲ್ ಸ್ಕೆಚಸ್ ಮಾಡೋದ್ರಲ್ಲೇ ಬಿಸಿ ಇರ್ತೀರಾ, ಇನ್ನು ಆನ್ಲೈನ್ ಕ್ಲಾಸಸ್ ಬೇರೆ ಅಟೆಂಡ್ ಮಾಡ್ತೀರಾ? ಹಾಂ, ಕೋವಿಡ್-19 ಇಂದ ಬರೀ ನಮ್ಮ ಪ್ರಾಬ್ಲಮ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀರಾ? ಆದ್ರೆ ಆಚೆ ಏನೇನಾಗ್ತಿದೆ ಅಂತಾದ್ರೂ ಗೊತ್ತಾ? ಹಾ ಹಾ, ತಿಳ್ಸು ತಿಳ್ಸು. ಪೊಲೀಸ್ ಲಾಠಿ ಗುಣಿಸಿ ಮಂತಿ ತಾಕಂದಿ. ಬ್ರೋ, ಐ ವಿಲ್ ಟು ಗೆಟ್ ಸಮ್ ಡ್ರಿಂಕ್ಸ್. ಏ, ಕೋಲ್ಡ್ ಡ್ರಿಂಕ್ಸ್ ಬರೋ ಸಮರ್ ಅಲ್ವಾ, ಗಾಡ್ ನೈಸ್ ಅಪ್ರಿಸಿಯೇಷನ್ ಆಫ್ ಪೊಲೀಸ್. ಯೋ ಮಗ, ಅವ್ರು ಎಷ್ಟಂತ ಹೇಳ್ತಾರೋ ಆಚೆ ಬರ್ಬೇಡಿ ಅಂತ, ಬಟ್ ಯಾರು ಕೇಳಲ್ಲ. ಅದಕ್ಕೆ ಲಾಠಿ ಚಾರ್ಜ್ ಮಾಡಲೇಬೇಕು, ಇಲ್ಲಾಂದ್ರೆ ಜನ ಬುದ್ಧಿ ಬರ್ತಾ ಇಲ್ಲ. ಹ್ಞೂ, ಡಾಕ್ಟರ್ಸ್ ಪೊಲೀಸ್ ಅವ್ರ ಫ್ಯಾಮಿಲಿ ಲೈಫ್ನ ಬಿಟ್ಟು ನಮಗೋಸ್ಕರ ಡೇ ಆ್ಯಂಡ್ ನೈಟ್ ಕಷ್ಟ ಪಡ್ತಾ ಇದ್ದಾರೆ, ಆದರೆ ಸ್ವಲ್ಪ ಜನ ಅವ್ರಿಗೆ ಹೊಡಿಯೋಕೆ ಹೋಗ್ತಿದ್ರೆ ಏನ್ ಜನರಪ್ಪ. ಅದು ಈ ವಾಟ್ಸಪ್ ಅಲ್ಲಿ ಬರೋ ಫೇಕ್ ಮೆಸೇಜ್ ನ ನೋಡ್ಬಿಟ್ಟು ಜನ ಹೆದರ್ಕೋಬಿಟ್ಟಿದ್ದಾರೆ. ತುಂಬಾ ಜನ ಅಂತೂ ವಾಟ್ಸಪ್ ಅಲ್ಲಿ ಬರೋದೆಲ್ಲ ನಿಜ ಅನ್ಕೊಂಡು ಮೋಸ ಹೋಗ್ಬಿಡ್ತಿದ್ದಾರೆ. ಬಟ್ ನಮ್ ಜನ ಎಷ್ಟು ಹೇಳಿದ್ರು ಅದನ್ನೇ ನಂಬ್ತಾರಲ್ಲ. ಕ್ಲಾಪ್ಸ್ ಮಾಡ್ರು ಅಂದ್ರೆ ಬ್ಯಾಂಡ್ ಬಾಜಾ ಮಾರಕ್ ಮಾಡ್ಬಿಟ್ರು. ದೀಪ ಹಚ್ಚಿ ಅಂದ್ರೆ ದೀಪಾವಳಿನೇ ಮಾಡಿದ್ರು, ಅದರಿಂದ ಒಂದ್ ಮನೆಗೆ ಬೆಂಕಿ ಬಿತ್ತು. ಇದ್ರಲ್ಲಿ ಏನ್ ಕಾಮಿಡಿ ವಿಷಯ ಅಂದ್ರೆ, ಯಾರೋ ಟಿವಿ ಚಾನೆಲ್ ಗೆ ಕಾಲ್ ಮಾಡಿ 9 ನಿಮಿಷ ಆದ್ಮೇಲೆ ದೀಪ ಆರಿಸ್ಬೇಕು ಹಾಗೆ ಬಿಡ್ಬೇಕಂತ ಕೇಳುದು. ಲಾಕ್ಡೌನ್ ಇಂದ ಫಾರ್ಮರ್ಸ್ ಗೆ ತುಂಬಾನೇ ಪ್ರಾಬ್ಲಮ್ ಆಗಿದೆ. ಈವನ್ ಡೈಲಿ ವೇಜ್ ವರ್ಕರ್ಸ್ ಆರ್ ಸಫರಿಂಗ್ ಅ ಲಾಟ್, ಅಂಡ್ ಕೆಲವರಿಗೆ ಊಟನೂ ಸಿಗ್ತಾ ಇಲ್ಲ. ವೇಟ್, ಬಟ್ ಗವರ್ನಮೆಂಟ್ ಇಸ್ ಸಪ್ಲೈಯಿಂಗ್ ಸಫಿಷಿಯಂಟ್ ಫುಡ್ ಐಟಮ್ಸ್ ರೈಟ್? ಆದ್ರೂ ಎಲ್ಲರೂ ಸಿಗಲ್ವಲ್ಲ ಮಗ. ಇಲ್ಲ ಟ್ರೋಲ್ ಪೇಜ್ ಫ್ಯಾನ್ ಪೇಜ್ ಅವರೆಲ್ಲ ಅವರು ಲೊಕಾಲಿಟಿಲಿರೋರೆಲ್ಲ ಫುಡ್ ಎಲ್ಲ ಪ್ರಿಪೇರ್ ಮಾಡ್ಬಿಟ್ಟು ಕೊಡ್ತಿದ್ದಾರೆ. ನಾಯಿಗಳಿಗೆ ಹಸುಗಳಿಗೆ ಕೊಡ್ತಿದ್ದಾರೆ ಮಗ, ಅದು ರಿಯಲ್ ಹ್ಯೂಮ್ಯಾನಿಟಿ ಅಂದ್ರೆ. ಏನೋ ಕೊಟ್ಟಿದ್ದೀ ಈ ವೈರಸ್ ಸ್ಪ್ರೆಡಿಂಗ್ ಆಪಾರಿ. ಸ್ಟೇ ಹೋಮ್, ಸ್ಟೇ ಸೇಫ್. ಎಲ್ಲರೂ ಇರಬೇಕಲ್ಲ ಬ್ರೋ. ನಾವೆಲ್ಲರೂ ಗೌರ್ಮೆಂಟ್ ಇಂದ ಬರೋ ಇನ್ಸ್ಟ್ರಕ್ಷನ್ಸ್ ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ರೆ ಸಾಕು, ಇದನ್ನ ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು. ಗೌರ್ಮೆಂಟ್ ಅವ್ರು ಏನೇ ಡಿಸಿಷನ್ ತಗೊಂಡ್ರೆ ಅದ್ರಲ್ಲಿ ಒಂದು ಅರ್ಥ ಇರುತ್ತೆ, ನಾವೆಲ್ಲ ಅದನ್ನ ಫಾಲೋ ಮಾಡ್ಬೋದು. ದಟ್ ಈಸ್ ಟು ಸೇವ್ ಆಲ್ ಆಫ್ ಅಸ್ ಫ್ರಮ್ ದಿಸ್ ಕೊರೋನಾ ವೈರಸ್. ಹ್ಞೂ, ನಾವೆಲ್ಲ ಯೂನಿಟಿಯಿಂದ ಈ ಲಾಕ್ಡೌನ್ ನ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ಎಲ್ಲರೂ ಗ್ರಾಸರೀಸ್ ಅನ್ನು ಎಕ್ಸಸ್ ಆಗಿ ಯೂಸ್ ಮಾಡಬೇಡಿ, ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿದ್ರೆ ಸಾಕು. ಗೌರ್ಮೆಂಟ್ ಅವರೇ ಗ್ರಾಸರೀಸ್ ನ ಸಪ್ಲೈ ಮಾಡ್ತಿದ್ದಾರೆ. ನಾವೆಲ್ಲ ಆದಷ್ಟು ಫ್ಯಾಮಿಲಿ ಜೊತೆ ಮನೇಲಿದ್ದು ಟೈಮ್ ಸ್ಪೆಂಡ್ ಮಾಡೋಣ. ಇದು ಮೆಡಿಕಲ್ ಎಮರ್ಜೆನ್ಸಿ, ಸೊ ಗೌರ್ಮೆಂಟ್ ನಮ್ಮ ಫೇವರ್ ಆಗಿರುತ್ತೆ, ಯಾರು ಪ್ಯಾನಿಕ್ ಆಗೋದು ಬೇಡ. ಏನೇ ಪ್ರಾಬ್ಲಮ್ ಇದ್ದರೂ ದಯವಿಟ್ಟು ಹೆಲ್ಪ್ ಲೈನ್ ಸಂಖ್ಯೆಗೆ ಕರೆ ಮಾಡಿ. ಚಾಲಾ ಕೇರ್ಫುಲ್ ಗಾ ಉಂಡು, ಸ್ಮಾಲ್ ಸ್ಮಾಲ್ ಮೆಷರ್ಸ್ ಕೂಡ ಚಾಲಾ ಕರೆಕ್ಟ್ ಗಾ ಫಾಲೋ ಆಗಲಿ. ಬಾಬಾ, ಡಿಡ್ ಯು ಗೆಟ್ ಯುವರ್ ರೆಕಾರ್ಡ್? ಹೌದು, ನನ್ನ ರೆಕಾರ್ಡ್ ಏನಿತ್ತು?